ಹಚ್ಚಿಕ್ರೆ ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ, ನಿಮ್ಮ ಮಗನಿಗೆ ಈ ಮದುವೆ ಬಗ್ಗೆ ಸತ್ಯಾಂಶ ಗೊತ್ತು. ಅವನಾಗ ಅವನು ಹೇಳಿದ್ರೆ ಅವನಿಗೆ ಕ್ಷೇಮ, ಇಲ್ಲ ಅಂದ್ರೆ ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಬರ್ತೀನಿ. ಬೆಳಗ್ಗೆ ನೋಡಿದ್ರೆ ನಿಮ್ಮ ಸ್ನೇಹಿತರು, ಈಗ ಇವರು ಏನೋ ಗಂಧದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅನಿಸುತ್ತೆ. ಬರಲಿ ನನಗೆ. ಎಂತ ತಪ್ಪು ಮಾಡಿ ಸಿಕ್ಕಾಕೊಂಡ್ಬಿಟ್ಟೆ? ಯಾಕೆ ಬೇಕಿತ್ತು ನನ್ನ ಇದೆಲ್ಲ? ಅಪ್ಪ ಕಷ್ಟಪಟ್ಟು ನನ್ನನ್ನು ಓದಿಸ್ತಿದ್ದಾರೆ. ಇದು ಒಂದು ವರ್ಷ ಕಳೆದ್ರೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬಹುದು, ಆದರೆ ಈಗ ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕ್ಕೊಂಡಿದ್ದೀನಿ. ಅಪ್ಪ ಎಷ್ಟು ಗೌರವ ಸಂಪಾದಿಸಿದ್ದಾರೆ, ಆದರೆ ನಾನು ಒಂದೇ ಒಂದು ದಿನದಲ್ಲಿ ಹಾಳು ಮಾಡಿಬಿಟ್ಟೆ. ಅಪ್ಪನ ಹೇಗೆ ಮುಖ ತೋರಿಸ್ಲಿ? ಏನು ಮಾಡಲಿ? ನಾನು ಏನು ಮಾಡಲಿ? ಛೇ, ಎಂಥ ಕೆಲಸ ಮಾಡಿಬಿಟ್ಟೆ. ಜಂಬ ಕೊಚ್ಕೊಳ್ತೀಯ, ತಿಂಗಳ ಗಟ್ಟಲೆ ಮನೆ ಕಡೆಯಿಂದ ಬರಲ್ಲ, ಈಗ ಬಂದು ದುಡ್ಡು ಕೊಡು ಅಂತ ಕೇಳ್ತೀಯ? ಅಲ್ಲ ಕಣಶಿವು, ನಿನ್ ದುಡ್ಡನ್ನ ನೀನ್ ದುಡ್ಕೊಳಕ್ ಆಗಲ್ವಾ? ಹಾಗಲ್ಲ ಮಮ್ಮಿ, ನಾನು ಈಗ ತಾನೇ ಕೆಲ್ಸಕ್ಕೆ ಸೇರಿರೋದಲ್ವಾ, ಒಂದೆರಡು ಸೀರಿಯಲ್ ಮಾಡಿದ್ಮೇಲೆ ಒಳ್ಳೆ ಪೇಮೆಂಟ್ ಕೊಡ್ತಾರೆ. ಈಗ ನಾನು ದುಡ್ದಿರೋದು ನನ್ನ ಖರ್ಚಿಗೆ ಸರಿ ಹೋಗುತ್ತೆ. ನಾನು ನಿನಗೆ ಒಂದು ರೂಪಾಯಿ ಕೊಡಲ್ಲ. ಓದು ಅಂದೆ, ಓದ್ಲಿಲ್ಲ, ಏನೋ ಮ್ಯೂಸಿಕ್ ಜಿಮ್ ಅಂತ ಕಾಲ ಕಳೆದೆ. ದುಡಿತೀನಿ ಅಂತ ಈಗ ನನ್ನ ಹತ್ರ ಬಂದು ದುಡ್ಡು ಕೇಳ್ತಿದ್ಯಾ? ನನಗೆ ನಿಮ್ಮ ದುಡ್ಡು ಬೇಕಾಗಿಲ್ಲ, ಶಿಲ್ಪನ್ಗೆ ಹೇಳಿದ್ದೆ ಗಾಡಿ ಹತ್ರ ಇಟ್ಕೊಂಡು ಹೋಗಂತ ಹೇಳೋದು. ಆ ದುಡ್ದು ನಮ್ಮನ್ನೆಲ್ಲ ಸಾಕ್ಬೇಕಾಗಿರೋ ಕಣ್ಮಗ ನೀನು, ನಿನ್ನ ಹತ್ರದ್ದು ಒಂದು ಪೈಸೆ ಸಹಾಯ ನಮ್ಗೆ ಆಗ್ತಾ ಇಲ್ಲ, ಇನ್ನು ಶಿಲ್ಪನ್ ದುಡ್ಡು ಬೇಕಂತೆ. ಅವಳ ದುಡ್ಡನ್ನ ಅವಳ ಮದುವೆಗೋಸ್ಕರ ನಾನು ಕೂಡಿಡ್ತಾ ಇದ್ದೀನಿ. ನನಗೂ ಗೊತ್ತು, ಅವಳ ದುಡ್ಡನ್ನ ನೀವು ಕ್ಲಬ್ಬು ಪಾರ್ಟಿ ಅಂತ ಉಡಾಯಿಸ್ತಾ ಇದ್ದೀರಾ? ಮುಚ್ಚೋ ಬಾಯಿ. ನಾಲ್ಕು ಕಾಸು ದುಡಿಯೋ ಯೋಗ್ಯತೆ ಇಲ್ಲ ನನ್ನ ಮೇಲೆ ಹೇಳ್ತೀಯ? ನೋಡೋ, ನಾನು ಶಿಲ್ಪ ದುಡ್ಡಲ್ಲಿ ಕ್ಲಬ್ಬು ಪಾರ್ಟಿ ಅಂತ ಮಜಾ ಮಾಡ್ತಾ ಇಲ್ಲ. ನನಗೂ ಒಂದು ಕೆಲಸ ಇದೆ, ಸಂಬಳ ಅನ್ನೋದು ಬರ್ತಾ ಇದೆ. ನಾನೇನಾದರೂ ನಿನ್ನ ಥರ ಗುಂಡ್ರಗೋವಿ ಆಗಿದ್ದರೆ ನೀವೆಲ್ಲ ಬೀದಿ ಪಾಲಾಗ್ತಿದ್ರಿ. ತಿಳ್ಕೋ. ಅಪ್ಪ ಮಗ ಯಾಕೆ ಹೀಗೆ ಜಗಳ ಆಗ್ತಾ ಇದ್ದೀರಾ? ಯಾರಾದರೂ ನೋಡಿದ್ರೆ ಏನು ಅನ್ಕೊಳ್ತಾರೆ? ಮತ್ತೆ ನೀವು ಹೇಳಿದ್ದು ಕೇಳಿದ್ಯಾ? ಪಾಪ ಅವರು ಈಗ ಕಷ್ಟಪಟ್ಟು ದುಡಿತಿದೆ, ಇವನಿಗೀಗ ಆ ದುಡ್ಡಿನ ಮೇಲೆ ಕಣ್ಣು. ನಾನೇನೋ ಮಜಾ ಮಾಡೋ ದುಡ್ಡು ಕೇಳ್ತಾ ಇಲ್ಲ. ಪ್ರೊಡಕ್ಷನ್ ಮ್ಯಾನೇಜರ್ ಅಂದರೆ ಸಿಕ್ಕಾಪಟ್ಟೆ ಸುತ್ತಾಡೋ ಕೆಲಸ ಇರುತ್ತೆ, ಓಡಾಡೋಕ್ಕೆ ಬೈಕ್ ಬೇಕಾಗತ್ತೆ. ಇಷ್ಟು ದಿನ ಅವ್ರಿವ್ರ ಬೈಕಲ್ಲೇ ಕಾಲ ಕಳೆದೆ, ಈಗಲೂ ತಗೊಳ್ಳಿಲ್ಲ ಅಂದರೆ? ರೀ, ಇವನು ಹೇಳೋದ್ರಲ್ಲೂ ಅರ್ಥ ಇದೆ. ಈಗ ಸೀರಿಯಲ್ನಲ್ಲಿ ಕೆಲಸ ಮಾಡಬೇಕು ಅಂದರೆ ವೆಹಿಕಲ್ ಇದೆಯಾ ಅಂತ ಕೇಳ್ತಾರತ್ತೆ. ಅದನ್ನೇ ನಾನು ಶಿಲ್ಪಾತ್ರ ಹೇಳಿದ್ದು, ಅವಳೇ ಕೊಡಿಸ್ತೀನಿ ಅಂದಳು. ಹಾಂ ಹೇಳ್ತಾಳೆ, ಅವಳಿಗೆ ಏನು ಗೊತ್ತು, ತಿಂಗಳು ಲಕ್ಷಗಟ್ಟಲೆ ಬರುತ್ತೆ ಅಂತ ತಿಳ್ಕೊಂಡಿದ್ದಾಳೆ ಅಂತ ಕಾಣುತ್ತೆ. ಕಾರು ಮನೆ ಬಾಡಿಗೆ ಸೈಟು ಅದು ಇದು ಅಂತ ನನ್ನ ಹತ್ರ ಒಂದು ಪೈಸಾನೂ ಇಲ್ಲ. ಪೂರ್ತಿ ದುಡ್ಡೇನು ಬೇಡ, ಅರ್ಧದಷ್ಟು ಕೊಟ್ಟರೆ ಸಾಕು, ಮಿಕ್ಕದನ್ನು ನಾನೇ ಕಟ್ಕೊಂಡು ಹೋಗ್ತೀನಿ. ಅರೆ, ಇಲ್ಲೇನು ದುಡ್ಡಿನ ಗಿಡ ಬೆಳೆಸ್ತಾ ಇದ್ದೀನಾ? ಶಿಲ್ಪಾಗ ಬರೋ 35,000ದಲ್ಲಿ ಕಾರು ಸೈಟು ಮನೆ ಬಾಡಿಗೆ ಅದು ಇದು ಅಂತ ಒಂದು ರೂಪಾಯಿ ಉಳಿತಾ ಇಲ್ಲ. ಅದ್ರ ಜೊತೆ ನಿಮ್ಮ ಸಂಬಳನೂ ಇದೆಯಲ್ಲ. ಹಾಂ, ಲೆಕ್ಕಕ್ಕೆಲ್ಲ ಇದೆ, ಆದರೆ ಖರ್ಚು ಎಷ್ಟಾಗುತ್ತೆ ಅಂತ ನಿಮ್ಗೇನಾದ್ರು ಗೊತ್ತಿದೆಯಾ? ಅದೇನೋ, ಒಟ್ಟಿನಲ್ಲಿ ಇವನಿಗೂ ಒಂದು ದಾರಿ ಮಾಡಿ. ನೋಡಯ್ಯ, ಈ ತಿಂಗಳಂತೂ ಸಾಧ್ಯ ಇಲ್ಲ, ಮುಂದಿನ ತಿಂಗಳು ನೋಡೋಣ. ನೋಡೋಣ ಅಂದಿದ್ದೀನಿ, ಗ್ಯಾರಂಟಿ ಅಲ್ಲ. ಸರಿ, ನಾನು ಇನ್ನು ಬರ್ತೀನಿ.
ಕಳ್ಳತನನ ಕಲಿಸ್ಕೊಡುತ್ತೆ. ಬೆಳಕು ಸತ್ಯದಿಂದ ಬದುಕನ್ನು ಹೇಗೆ ಎದುರಿಸಬೇಕು ಅನ್ನೋ ಶಕ್ತಿ ಕೊಡುತ್ತೆ. ಅಪ್ಪ ನಿನಗೆ ಹೊತ್ತು ಗೊತ್ತು ಯಾವುದೂ ಗೊತ್ತಿಲ್ವಾ? ಮನೆಗೆ ಬರೋ ಟೈಮಾ ಇದು? 12:00 ಅದು ಫ್ರೆಂಡ್ಸ್ ಜೊತೆ ಕಂಬೈನ್ಡ್ ಸ್ಟಡಿ ಮಾಡ್ತಾ ಇದ್ದೆ ಅಲ್ವಾ. ಪ್ರಾಕ್ಟಿಕಲ್ ಪರೀಕ್ಷೆ ಇದೆ, ಆ ವಿಷಯದ ಬಗ್ಗೆ ಚೆನ್ನಾಗಿ ಗೊತ್ತಿರೋದು ನೀನು ಒಬ್ಬನಿಗೆ ಅಲ್ವಾ? ಹೌದಪ್ಪ, ಹಾಗಾಗಿ ಲೇಟ್ ಆಯಿತು. ಹಾಂ, ಇವತ್ತು ನಿನಗೆ ಡಿಮ್ಯಾಂಡು ಡಿಮ್ಯಾಂಡು. ಅದು ಯಾರ್ಯಾರೋ ಕೇಳ್ಕೊಂಬಂದಿದ್ರು. ಅದ್ಯಾರೋ ಧನುಷ್ ಫ್ರೆಂಡ್ ಅಂತೆ, ಅವರು ಬಂದಿದ್ದರು. ಧನುಷ್ ಕಡೆ ಅವರ ಏನಂತಪ್ಪ? ಅದೇ ಪ್ರಾಕ್ಟಿಕಲ್ಲು ಕಂಬೈನ್ಡ್ ಸ್ಟಡಿ. ಅಷ್ಟೇ ಅಲ್ಲ, ಆ ಪ್ರೆಸ್ ರಿಪೋರ್ಟ್ರು ಅನನ್ಯ ಬಂದಿದ್ದರು. ಯಾಕಂತಪ್ಪ? ಅದೇ ಯಾವನೊಬ್ಬ ಅಧಮ ಒಂದು ಹುಡುಗಿನ ಮದುವೆಯಾಗಿ ಕೈ ಕೊಟ್ಟಿದ್ದಾನೆ. ಒಬ್ಬ ಮುಟ್ಟಾಳ ನಮ್ಮ ದೇವಸ್ಥಾನದಲ್ಲಿ ಅವರಿಗೆ ಮದುವೆ ಮಾಡಿಸಿದ್ದಾನೆ. ಅಪ್ಪ ಯಾರಂತೆ? ಮುಟ್ಟಾಳ ನೀನೇ ಅಂತ ನನ್ನ ಸಂಶಯ. ನಾನು ಇದ್ದಾಗ ಏನು ನಡೀತು ಬಗಳ? ನನಗೆ ಗೊತ್ತಿಲ್ಲಪ್ಪ, ನನ್ನ ತಪ್ಪು ಮಾಡಿಲ್ಲಪ್ಪ. ಇನ್ನೂ ನೀನು ಕೊಬ್ಬು ಬೀಳ್ತಾ ಇಲ್ವಲ್ಲ, ಯೌವನ ಅನ್ನೋದು ಎಂಥ ಕೆಲಸ ಮಾಡೋದಕ್ಕೂ ಧೈರ್ಯ ಕೊಡುತ್ತಂತೆ. ಹಾಗೆ ದುರಹಂಕಾರ ಕೊಬ್ಬು ಕೂಡ ಬೆಳೆಸುತ್ತಂತೆ. ಆದರೆ ಮದ ಇಳಿದಾಗ ನಿನ್ನದೆಲ್ಲವನ್ನು ನೀನು ಕಳ್ಕೋಬೇಕಾಗತ್ತೆ. ಇಲ್ಲಪ್ಪ, ನಾನು ಯಾವ ಅಪರಾಧನೂ ಮಾಡಿಲ್ಲ. ಆದರೆ ಆದರೆ ತುಂಬ ಹೆಲ್ಪ್ಲೆಸ್ ಆಗಿದ್ದೀನಿ ಅಪ್ಪ. ನೋಡು, ನೀನೊಂದು ಸಣ್ಣ ತಪ್ಪು ಮಾಡಿದ್ರು ನಾಳೆ ನೀನು ಜೈಲ್ ಸೇರಬೇಕಾಗುತ್ತೆ. ಸುಳ್ಳಿಗೆ ನಾನಾ ದಾರಿಗಳಿವೆ, ಆದರೆ ಸತ್ಯಕ್ಕೆ ಒಂದೇ ದಾರಿ. ಸುಳ್ಳಿಗೆ ರೋಮಾಂಚನ ಕೊಡುವ ಶಕ್ತಿ ಇದೆ, ಆಕರ್ಷಣೆ ಇದೆ, ಅದು ಸತ್ಯಕ್ಕಿಲ್ಲ. ಆದರೆ ಒಂದು ಮಾತು ಜ್ಞಾಪಕ ಇಟ್ಕೊ, 1000 ಸುಳ್ಳು ಹೇಳಿದ್ರು ಸತ್ಯದ ಶಕ್ತಿಗೆ ಸಮ ಆಗಲ್ಲ. ಗೊತ್ತಾಯ್ತಪ್ಪ, ಆದರೆ ನಾನು ಅಪರಾಧ ಮಾಡಿಲ್ಲ, ತಪ್ಪು ಹೆಜ್ಜೆ ಇಟ್ಟಿದ್ದೀನಿ. ಆ ತಪ್ಪು ಹೆಜ್ಜೆಯಿಂದ ಬೇಕಾದಷ್ಟು ಅಪರಾಧನೂ ಆಗ್ಬೋದು, ನೀನು ಮಾಡ್ತಾ ಇರ್ಬೋದು, ಆದರೆ ಅದಕ್ಕೆ ನೀನೇ ಕಾರಣ ಆಗಿರ್ತೀಯ ಅಲ್ವಾ? ಸರಿಯಪ್ಪ, ನನ್ನ ತಪ್ಪನ್ನ ನಾನೇ ಸರಿ ಮಾಡ್ಕೋತೀನಿ. We'll be right back.
ಬರೋಕ್ಕಾಗಲ್ಲ ಅಂದರು. ಜೊತೆಗೆ ನೋಟಿಸ್ ಕೂಡ ಕಳಿಸಿದ್ದಾರೆ ಅಂತ ಹೇಳಿದ್ರು. ಅದೊಂದು ದರಿದ್ರ ಆಫೀಸು, ಕೆಲಸ ಮಾಡದೆ ಓದಲೆ ಹುಡುಗರಿಗೆ ಸಂಬಳ ಕೊಡುತ್ತೆ, ನಮ್ಮಂಥವ್ರನ್ನ ಗೋಳ್ ಹೊಯ್ಕೊಳುತ್ತೆ. ಯಾಕೆ, ಏನಾಯ್ತು? ಅದೇ ಕಣೆ, ಶಿಲ್ಪಕ್ಕೆ ಶೂಟಿಂಗ್ ಇದ್ದಾಗ ಸ್ಟಾರ್ಟಿಂಗ್ನಲ್ಲಿ ನಾನು ಒಂದು ತಿಂಗಳು ರಜಾ ತಗೊಂಡಲ್ಲ, ಅದಕ್ಕೆ ತರಲೆ ತೆಗಿತಿದ್ದಾರೆ. ಮತ್ತೆ ಪರಮೇಶ್ ಹೇಳಿದ್ರು 2.5 ತಿಂಗಳಿಂದ ನೀವು ಆಫೀಸಿಗೆ ಸರಿಯಾಗಿ ಬರ್ತಾ ಇಲ್ಲ ಅಂತ. ಅವನಿಗೇನು ಗೊತ್ತು, 24 ಗಂಟೆನೂ ಯೂನಿಯನ್ನು ಮೀಟಿಂಗು ಸೆಮಿನಾರ್ ಅಂತ ಓದ್ಲಾ ಹೊಡಿತಿರ್ತಾನೆ. ಆಫೀಸರ್ಸ್ ಕೇಳಿದ ಕೂಡಲೇ ಯೂನಿಯನ್ ಅಂತ ಹೆದರ್ಸ್ತಾನೆ. ಹಾಗಲ್ರಿ, 2.5 ತಿಂಗಳಿಂದ ನೀವು ಆಫೀಸ್ಗೆ ಹೋಗಿಲ್ವಂತೆ. ನಾನು ಅವ್ರಿಗೆ ನೀನು ಆಫೀಸಿಗೆ ಬರ್ತಾ ಇದ್ದಾರಲ್ಲ ಅಂತ ಹೇಳಿದೆ. ಅದೇ ನೋಡು, ಅವ್ರು ವರ್ಷಗಟ್ಟಲೆ ಕೆಲಸ ಮಾಡಿದ್ರು ನಡೆಯುತ್ತೆ, ನಾವು ಮಾತ್ರ ಹೋಗದೇ ಇದ್ರೆ ಎಲ್ರಿಗೂ ಕಣ್ಣುರಿಯತ್ತೆ. ನಾನು ಆಫೀಸಿಗೆ ಹೋದಾಗ ಅವ್ನು ಇಲ್ದಿದ್ರೆ ನಾನೇನು ಮಾಡೋಕ್ಕಾಗತ್ತೆ ಹೇಳು? ಅದೇನೋ ಅಪ್ಪ, ಒಂದಷ್ಟು ಹೇಳಿದ್ರು. ಅದೇನೋ ಸೊಸೈಟಿ ಸಾಲ ಅಂತೆ, ಆಫೀಸಿಗೆ ಕಟ್ಟಬೇಕಾಗಿರೋ ದುಡ್ಡಂತೆ, ಏನೇನೋ ಹೇಳಿದ್ರು. ನನಗಂತೂ ಒಂದು ಚೂರು ಅರ್ಥ ಆಗಲಿಲ್ಲ. ನಿಮ್ಮ ಹತ್ರನೇ ಮಾತಾಡೋಕ್ಕೆ ಹೇಳಿದ್ದೀನಿ. ಒಳ್ಳೇದೇ ಮಾಡಿದೆ, ಇವತ್ತು ಹೇಗೋ ಆಫೀಸಿಗೆ ಹೋಗ್ತೀನಲ್ಲ, ಅವನ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಯಾಕೋ ಇತ್ತೀಚೆಗೆ ನನಗೆ ಆಫೀಸ್ ತುಂಬ ಹಿಂಸೆ ಆಗ್ತಿದೆ. ನನ್ನ ಮಗಳು ಸ್ಟಾರ್ ಆಗಿದ್ದಾಳಲ್ಲ, ಅದಕ್ಕೆ ಅವರಿಗೆಲ್ಲ ಹೊಟ್ಟೆಗಿಚ್ಚು, ಅದಕ್ಕೆ ಈ ತರಲೆಲ್ಲ ತೆಗಿತಿದ್ದಾರೆ. ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ, VRS ತಗೊಳ್ಳೋಣ ಅಂತ. ಶಿಲ್ಪನ ಪೇಮೆಂಟು, ಕಾಲ್ ಶೀಟು ಎಲ್ಲ ನಾನೇ ನೋಡ್ಕೊಬೋದು. ಈಗ ಎಲ್ಲ ಹೀರೋಯಿನ್ ತಂದೆ ತಾಯಿನ ಎಲ್ಲ ನೋಡ್ಕೊಳೋದು ಗೊತ್ತಾ? ನಾನು ಹೋಗಿ ಸ್ನಾನ ಮಾಡ್ಕೊಂಡು ಆಫೀಸಿಗೆ ಹೋಗಿ ಬರ್ತೀನಿ. ಇನ್ನು ಮುಂದೆ ಈ ಸಂಸ್ಥೆಯಲ್ಲಿ ನೀವಿರೋದು ಸರಿಯಲ್ಲ ಅನ್ಸುತ್ತೆ. ನೀವು ಅಲ್ಲಿ ಹೋಗಿ ಸೇರ್ಕೊಳ್ಳಿ, ಆದರೆ ಇಲ್ಲಿರೋದು ಮಾತ್ರ. ಸರ್, ನಾನು ಈ ಆಶ್ರಮನ ಬಿಟ್ಟು ಹೋಗೋಕ್ಕೆ ಸಾಧ್ಯ ಇಲ್ಲ. ಈ ಆಶ್ರಮ ನನಗೆ ಬದುಕು ಕೊಟ್ಟಿದೆ, ಇಲ್ಲಿರೋ ಮಕ್ಕಳು ನನಗೆ ಬದುಕೋ ಆಸೆ ಹುಟ್ಟಿಸಿದ್ದಾರೆ. ಜೀವನ ಪೂರ್ತಿ ನಾನು ಇಲ್ಲೇ ಕಳಿಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇಲ್ಲಮ್ಮ, ಹಾಗಾಗೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಆಶ್ರಮಕ್ಕೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ, ಹಣ ಇಲ್ಲದಿದ್ರು ನಾವು ಚಿಂತೆ ಮಾಡಲ್ಲ, ಆದರೆ ಕೆಟ್ಟ ಹೆಸರು ಬಂದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಕೆಟ್ಟ ಹೆಸರ ಆಶ್ರಮಕ್ಕೆ ನನ್ನಿಂದ ಕೆಟ್ಟ ಹೆಸರು ಬರ್ತಾ ಇದೆಯಾ? ನಿಮ್ಮಿಂದ ಅಲ್ಲ, ನೀವು ಇಲ್ಲಿರೋದ್ರಿಂದ. ಕೆಲಸದಲ್ಲಿ ಮುಳುಗಿ ಬ್ರಹ್ಮಚಾರಿಯಾಗಿ ಉಳಿದೆ. ಇಲ್ಲಿ ಸೇವೆ ಬಿಟ್ಟು ಬೇರೆ ಯಾವ ಯೋಚನೆಯೂ ನನಗಿಲ್ಲ. ನೀವು ಜೀವನದಲ್ಲಿ ತುಂಬ ನೋವು ಅನುಭವಿಸಿ ಸಂಸಾರ ಬಿಟ್ಟು ಇಲ್ಲಿ ಬಂದು ಸೇರಿಕೊಂಡ್ರಿ. ನಾವಿಬ್ಬರು ಮಧ್ಯ ವಯಸ್ಸಲ್ಲಿರೋರು, ಜನ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡೋ ಅವಕಾಶ ಇರುತ್ತಲ್ವಾ? ಕಪ್ಪು ಮಸಿ ಆಶ್ರಮಕ್ಕೆ ಯಾಕೆ ಅಂಟಬೇಕು ಹೇಳಿ? ಸರ್, ನಾನು ನಿಮ್ಗೊಂದು ವಿಚಾರ ಹೇಳಬೇಕು. ನಮ್ಮ ಜಮೀನು ಮಾರಿದ್ದಕ್ಕೆ ನನಗೆ 18 ಲಕ್ಷ ರೂಪಾಯಿ ಬಂತು. ಅದರಲ್ಲಿ 10 ಲಕ್ಷ ರೂಪಾಯಿನ ಈ ಆಶ್ರಮಕ್ಕೆ ಕೊಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಆಶ್ರಮ ಆರ್ಥಿಕವಾಗಿ ಗಟ್ಟಿಯಾಗಲಿ ಅಂತ ನಾನು ಯೋಚನೆ ಮಾಡ್ತಾಯಿದ್ರೆ ನೀವು ಯಾರ್ಯಾರೋ ಏನೇನೋ ಹೇಳ್ಬೋದು ಅಂತ ಚಿಂತೆ ಮಾಡ್ತಾಯಿದ್ದೀರಲ್ಲ ಸರ್. ನಾವು ಬೇರೆಯವ್ರ ಮಾತಿಗೆ ಬೆಲೆ ಕೊಡ್ತಾ ಕೂತ್ರೆ
ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ನಿಮ್ಮ ಗಂಡ ಸುಂದರೇಶ್. ನೀವಷ್ಟು ಮಾನ್ಯತೆ ಕೊಡ್ತಾ ಇದ್ದೀರಾ ಸರ್? ಅವ್ರೇನು ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೀನಿ ಅಲ್ವಾ? ಏನೇ ಆದರೂ ಮಾತು ಮಾತೆ ಅಲ್ವಾ? ನಾಳೆ ಆಶ್ರಮದ ಮರ್ಯಾದೆ ಹೋದ್ರೆ? ಮರ್ಯಾದೆ ಗೌರವ ಇದ್ದವ್ರು ಮಾತಾಡಿದ್ರೆ ಆ ಮಾತು ಬೇರೆ. ಆತ್ಮಸಾಕ್ಷಿ ಅನ್ನೋದನ್ನೇ ಕಳ್ಕೊಂಡಿರೋ ಮನುಷ್ಯ ಆತ. ಅಷ್ಟಕ್ಕೂ ಸುಂದರೇಶ್ ಯಾರು? ಆತ ನನ್ನ ಗಂಡ ಅನ್ನೋದು ಈಗ ಇತಿಹಾಸ. ಅವತ್ತೇ ಡೈವರ್ಸ್ ಪೇಪರ್ಸ್ ತಂದಿದ್ರು, ಸೈನ್ ಮಾಡಿಕೊಟ್ಟಿದ್ದೀನಿ. ನನ್ನ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ಯಾವ ಅಧಿಕಾರನೂ ಇಲ್ಲ.